ನಮ್ಮ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಅವ್ರಿಗೂ ನನ್ನ ಹೃದಯಪೂರ್ವಕ ವಂದನೆ ಆ ಸ್ನೇಹಿತರೆ ಆ ಇಂದಿನ ಈ ಕಾರ್ಯಕ್ರಮದಿಂದ ಈ ಶೀರ್ಷಿಕೆ ಶುರು ಆಗ್ತಾ ಇದೆ ಆ ಏನಿದು ಶೀರ್ಷಿಕೆ ಅಂತ ಹೇಳಿದ್ರೆ ಸುನೀತಾ ಮೇಡಮ್ ಅವಾಗ್ಲೂ ಹೇಳ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಇಂದ ನಮ್ಮ ಜೀವನವನ್ನ ಯಾವ ರೀತಿ ನಾವು ಆ ಬದಲಾವಣೆ ಮಾಡ್ಕೋಬೇಕು ಆಧ್ಯಾತ್ಮಿಕವಾಗಿ ನಾವು ಯಾವ ತರ ಜೀವನ ನಡೆಸ್ಬೇಕು ಅನ್ನೋದನ್ನ ತುಂಬಾ ಸರಳವಾದ ಸೂತ್ರಗಳು ಮತ್ತೆ ಜೀವನ ಶೈಲಿ ಮತ್ತೆ ಜೀವನ ವಿಧಾನಗಳನ್ನ ಬ್ರಹ್ಮಶ್ರೀ ಅವರು ಎಲ್ಲವೂ ನಮಗೆ ಕೊಟ್ಟಿದ್ದಾರೆ ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅದರ ತತ್ವಗಳ ಮೂಲ ಅರ್ಥ ಏನು ಅನ್ನೋದನ್ನ ನಾವು ಮಾತಾಡ್ಕೊಳ್ತಾ ಹೋಗೋಣ ಇವತ್ತಿಂದ ಶುರು ಆಗತ್ತೆ ಆ ಇದೇ ತರ ಆ ಈ ಶೀರ್ಷಿಕೆ ನಡೆಯುವವರೆಗೂ ಎಲ್ಲರೂ ಭಾಗವಹಿಸಿ ಆ ಇದನ್ನ ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಯಾಕಂದ್ರೆ ಆ ಒಂದು ಪುಸ್ತಕವನ್ನ ಓದ್ತೀವಿ ಅದರಲ್ಲಿ ಸಾಕಷ್ಟು ವಿಷಯಗಳು ಇರ್ತವೆ ಬಟ್ ಆ ಪುಸ್ತಕಗಳನ್ನ ಓದದ ಮೇಲೆ ನಮ್ಮ ಜೀವನದಲ್ಲಿ ಎಷ್ಟು ಮಾತ್ರ ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನವನ್ನ ಆ ನಾವು ಸಾರ್ಥಕಗೊಳಿಸ್ಕೊಳ್ಳಿಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ಬೋದು ಅದೇ ತರನೆ ನಮ್ಮ ಪಿ ಎಸ್ ಎಸ್ ಎಂ ಸಿದ್ಧಾಂತಗಳು ಸಹ ಆ ತುಂಬಾ ಸರಳವಾದ ರೀತಿಯಲ್ಲಿ ಎಲ್ಲ ಮನುಷ್ಯರಿಗೂ ಅನುಗುಣವಾಗುವ ಹಾಗೆ ಆ ಪತ್ರಿ ಸರ್ ಅವರು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಓಕೆ ಇದನ್ನ ಯಾವ ತರ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ಇಲ್ಲಿ ಮಾರ್ಗದರ್ಶನ ಕೊಡ್ಲಾಗತ್ತೆ ಇವತ್ತಿನ ಈ ಶೀರ್ಷಿಕೆಯಲ್ಲಿ ಮೊಟ್ಟ ಮೊದಲನೆಯ ತುಂಬಾ ಮುಖ್ಯವಾದ ಒಂದು ಸೂತ್ರ ಅಂತ ಹೇಳಿದ್ರೆ ದಿನನಿತ್ಯ ಧ್ಯಾನ ಮಾಡೋದು ಸರಿಯಾದ ಧ್ಯಾನದ ವಿಧಾನ ಆ ದಿನನಿತ್ಯ ಧ್ಯಾನ ಮಾಡೋದು ಮತ್ತೆ ಧ್ಯಾನ ಮಾಡಿಸೋದು ಅನ್ನೋದು ಒಂದು ವಿಷಯ ಇವತ್ತು ಓಕೆ ಯಾಕೆ ದಿನನಿತ್ಯ ಧ್ಯಾನ ಮಾಡ್ಲೇಬೇಕು ಆ ದಿನನಿತ್ಯ ಮಾಡೋದು ಅಂದ್ರೆ ಸ್ವಧರ್ಮ ಅಂತ ನಾವು ಹೇಳ್ತೀವಿ ಸ್ವಧರ್ಮ ಅಂತ ಹೇಳಿದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮನ್ನ ನಾವು ಸರಿಯಾಗಿ ನೋಡ್ಕೊಳ್ಳೋದು ನಮ್ಮ ಜೀವನವನ್ನ ಒಂದು ಸಂಪೂರ್ಣವಾಗಿ ಜೀವಿಸೋದು ಹೇಗೆ ಅಂದ್ರೆ ಈ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಪತ್ರಿಜೆಯವರು ಹೇಳ್ತಾರೆ ಓಕೆ ಸಂಪೂರ್ಣ ಅನುಭವದಿಂದ ನಮ್ಮ ಖುಷಿಯಾಗಿ ಒಂದು ಪರಿಪರ್ ಪರಿಪೂರ್ಣ ಜೀವನ ಪರಿಪಕ್ವ ಜೀವನವನ್ನು ಮಾಡ್ಕೋಬೇಕು ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಈ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಓಕೆ ನಾನು ನನ್ನ ಸ್ವ ಅನುಭವದಿಂದ ಹೇಳ್ಬೋದು ಅಹ್ ಕಳೆದ ಹದಿನೈದು ವರ್ಷದಿಂದ ನಾನು ಧ್ಯಾನ ಮಾಡ್ತಾನೆ ಇದೀನಿ ಸತತವಾಗಿ ಧ್ಯಾನ ಮಾಡಿಸ್ತಾ ಇದ್ದೀನಿ ಸೊ ಇದರ ಅರ್ಥ ನನಗೆ ಆ ಮಾತಲ್ಲಿ ಹೇಳಕ್ ಆಗದೆ ಇದ್ರು ನನ್ನ ಅನುಭವದಿಂದ ನಾನು ಹೇಳ್ಬೋದು ಮತ್ತು ನನ್ನ ಜೀವನ ನಾನು ಪರಿಪೂರ್ಣ ಪರಿಪಕ್ವತೆಗೊಳಿಸ್ಕೊಂಡಿದೀನಿ ಅಂತ ನಾ ಹೇಳ್ಬೋದು ಸ್ನೇಹಿತರೆ ಇದೆ ತರ ಮಾಡ್ಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ದಿನನಿತ್ಯ ನಾವು ಧ್ಯಾನ ಮಾಡ್ಲೇಬೇಕು ಅನ್ನೋದು ಯಾಕಂದ್ರೆ ದೇಹಕ್ಕೆ ನಾವು ಆ ಸ್ನಾನ ಮಾಡ್ತೀವಿ ನೀರಿಂದ ಜಲದಿಂದ ನಾವು ದೇಹಕ್ಕೆ ಸ್ನಾನ ಮಾಡ್ತೀವಿ ಮನಸ್ಸಿಗೆ ಬೇಕಾಗಿರೋದು ಧ್ಯಾನ ಅಂತ ಮನಸ್ಸಿಗೆ ಸ್ನಾನ ಅಂದ್ರೆ ಧ್ಯಾನ ಅಂತ ಯಾಕಂದ್ರೆ ನಮ್ಮ ಜೀವನ ನಡೆಸ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ದಿನನಿತ್ಯ ನಾವು ಎದ್ದು ಕೂತು ಊಟ ಮಾಡೋದು ನಿದ್ದೆ ಮಾಡೋದು ನಮ್ಮ ಕಾರ್ಯಗಳಲ್ಲಿ ನಾವು ಕೆಲಸ ಮಾಡೋದೆಲ್ಲ ನಾವು ಮಾಡ್ತಾ ಹೋಗಿದ್ರೆ ಎಲ್ಲ ಮನಸ್ಸಿನಲ್ಲಿ ನಾವು ಮಾಡುವಂತ ಆಲೋಚನೆಗಳು ಮತ್ತೆ ವಿಚಾರಗಳಿಂದ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಇದು ದಿನನಿತ್ಯ ತುಂಬಾ ವಿಚಾರಗಳಿಂದ ಕೂಡಿಕೊಂಡು ಅದು ಮಾಲಿನ್ಯ ಅಹ್ ಒಳಗಾಗತ್ತೆ ಇಲ್ಲ ಪ್ರದೂಷಿತವಾಗತ್ತೆ ಆ ಬೇಡದೇ ಇರುವಂತ ನಕಾರಾತ್ಮಕ ವಿಚಾರಗಳು ತುಂಬಾ ಬಂದು 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 ನಮ್ಮ ಶಕ್ತಿಯನ್ನ ನಾವೆಲ್ಲರೂ ಆತ್ಮಸ್ವರೂಪರು ಅನ್ನೋದು ಮರ್ತ್ ಬಿಟ್ಟಿರ್ತೇವೆ ಓಕೆ ನಾವು ಆತ್ಮಸ್ವರೂಪ ದೇಹ ಅಲ್ಲ ಮನಸ್ಸಲ್ಲ ಅನ್ನೋ ವಿಷಯವನ್ನ ಮರೆತು ಮನಸ್ಸಿಗೆ ನಾವು ಶರಣಾಗತಿ ಆಗ್ಬಿಟ್ಟಿರ್ತೀವಿ ಮನಸ್ಸು ನಮ್ಮನ್ನ ಹತೋಟಿಗೆ ತಗೊಂಡು ಅದನ್ನ ನಾವು ನಮಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದು ಸರಿಯಾದ ಧ್ಯಾನದ ವಿಧಾನ ದಿನನಿತ್ಯ ನಾವು ಮನಸ್ಸಿಗೆ ಸ್ನಾನ ಕೊಡ್ಲೇಬೇಕು ಅನ್ನೋದು ವಿಷಯ ಇಲ್ಲಿ ಸರಿಯಾದ ಧ್ಯಾನ ಅಂದ್ರೆ ಏನು ಅಂತ ಹೇಳ್ತಾರೆ ಆ ಸಾಕಷ್ಟು ಅಹ್ ನೂರ ಹನ್ನೆರಡು ರೀತಿಯ ತಂತ್ರಗಳು ಇದೆ ಧ್ಯಾನ ಮಾಡ್ಲಿಕ್ಕೆ ಅಂತ ಬಟ್ ಇದು ಮೂಲಭೂತವಾದದ್ದು ಮತ್ತೆ ತುಂಬಾ ಸರಳವಾದದ್ದು ಅಂತ ಹೇಳಿದ್ರೆ ಆನಾಪಾನಸತಿ ಧ್ಯಾನ ಅಂತ ಹೇಳ್ಬೋದು ನಾವು ಆನಾಪಾನಸತಿ ಧ್ಯಾನ ಅಂದ್ರೆ ಏನು ಅಂದ್ರೆ ಆ ನಡೀತಾ ಇರುವ ನಮಗೆ ನಮಗೆ ನಾವು ಜನ್ಮ ತೊಟ್ಟಾಗಿಂದ ಈ ಕ್ಷಣದವರೆಗೂ ಮತ್ತೆ ಮುಂದೂ ಸಹ ನಮ್ಮ ದೇಹ ತ್ಯಾಗ ಮಾಡೋವರೆಗೂ ನಮ್ಮ ಜೊತೆಗೆ ಇರುವಂತದ್ದು ಅಂದ್ರೆ ನಮ್ಮ ಮಿತ್ರ ಅಂದ್ರೆ ನಮ್ಮ ಉಸಿರಾಟ ಅಂತ ಹೇಳ್ಬೋದು ಪ್ರಾಣವಾಯು ಅಂತ ಹೇಳ್ತೀವಿ ಓಕೆ ಇದನ್ನ ನಾವು ಗಮನಿಸೋದು ಅಂತ ಯಾಕಂದ್ರೆ ಇದು ನಾವು ಯಾವುದೇ ಸ್ಥಿತಿಗತಿಗಳಲ್ಲಿ ಇದ್ರು ಸಹ ನಮ್ಮ ಜೊತೆಗೆ ಸದಾ ಕಾಲ ಇದಿರುತ್ತೆ ಬಟ್ ಏನಂದ್ರೆ ನಾವು ಅದನ್ನ ಮರ್ತ್ ಬಿಟ್ಟಿರ್ತೀವಿ ಆ ಉಸಿರಾಟವನ್ನ ಮರ್ತಿರ್ತೀವಿ ಆ ಉಸಿರಾಟ ನಮ್ಮ ಜೊತೆ ನಾನು ಕೋಪ ಮಾಡ್ಕೊಂಡಿರ್ಲಿ ನಿದ್ದೆ ಮಾಡ್ತಾ ಇರ್ಲಿ ನಾವು ವೇಗವಾಗಿ ಓಡ್ತಾ ಇರ್ಲಿ ಇಲ್ಲ ತುಂಬಾ ದುಃಖದಲ್ಲಿರ್ಲಿ ಖುಷಿಯಾಗಿರ್ಲಿ ಆ ಮೂರ್ಛೆ ಹೋಗಿದ್ರು ಹಾಸ್ಪಿಟಲ್ ಇದ್ರೂ ನಮ್ಮ ಉಸಿರಾಟವಿದ್ರೆ ನಮ್ಮನ್ನ ಹೆಸರು ಹಿಡಿದು ಕಲಿತಾರೆ ಇದ್ರೆ ಶವ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಹ್ ಏನ್ ಮಾಡ್ಬೇಕು ಆ ಕ್ರಿಯೆಗಳು ಮಾಡ್ತಾರೆ ದೇಹವನ್ನ ಓಕೆ ಸ್ನೇಹಿತರೆ ಸೊ ಇದು ನಮ್ಮನ್ನ ನಾವು ಕಂಡುಕೊಳ್ಳಿಕ್ಕೆ ತುಂಬಾ ಹತ್ತಿರವಾದ ದಾರಿ ಅಂದ್ರೆ ನಾವು ಎಷ್ಟೋ ಒಂದು ಒಂದು ಯಾವುದೋ ಯಾವ್ದೋ ಒಂದು ಕಾರ್ಯಕ್ಕೆ ಒಂದು ಕಡೆಗೆ ಹೋಗ್ಬೇಕು ಒಂದು ಊರು ಇಲ್ಲ ಯಾವ್ದಾದ್ರು ಒಂದು ಅಹ್ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ದೂರ ದಾರಿ ಬದಲು ನಾವು ಹತ್ತಿರದ ಮತ್ತೆ ಸುಲಭವಾದ ದಾರಿಯನ್ನ ನಾವು ಹುಡುಕ್ತಿವಿ ಸೊ ನಮ್ಮನ್ನ ನಾವು ಕಂಡುಕೊಳ್ಳೋದು ನಮ್ಮನ್ನ ನಾವು ಆ ಪುನರ್ಚೇತನಗೊಳಿಸ್ಕೊಳ್ಬೇಕು ಅಂದ್ರೆ ಹತ್ತಿರವಾದ ದಾರಿ ಅಂದ್ರೆ ಹತ್ತಿರವಾದ ನಮ್ಮ ಗುರು ನಮ್ಮ ಶಿಷ್ಯ ನಮ್ಮ ಮಿತ್ರ ಅಂತ ಹೇಳಿದ್ರೆ ನಮ್ಮ ಉಸಿರಾಟ ಅಂತ ಹೇಳ್ಬೋದು ಈ ಉಸಿರಾಟವನ್ನ ಗಮನಿಸ್ತಾನ ಗಮನಿಸ್ತಾ ಗಮನಿಸ್ತಾ ನಾವು ದಿನನಿತ್ಯ ಅಭ್ಯಾಸ ಮಾಡಿದ್ರೆ ಆ ಕೈಗಳನ್ನ ಕಟ್ಕೊಂಡು ಆ ಕಾಳುಗಳನ್ನ ಜೋಡಿಸ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ಓಕೆ ಯಾವ ಯಾವ ಜಾಗದಲ್ಲೂ ಬೇಕಾದ್ರೂ ಈ ಧ್ಯಾನವನ್ನ ಮಾಡ್ಬೋದು ಯಾವ ಸಮಯದಲ್ಲೂ ಬೇಕಾದ್ರೂ ಇದನ್ನ ಧ್ಯಾನ ಮಾಡ್ಬೋದು ಯಾರು ಬೇಕಾದ್ರೂ ಧ್ಯಾನ ಮಾಡ್ಬೋದು ಅಷ್ಟು ಸರಳವಾಗಿ ಇದನ್ನ ನಮಗೆ ಆ ಬಿಟ್ಟಿದ್ದಾರೆ ಪತ್ರಿ ಸರ್ ಅವರು ಏನ್ ಮಾಡ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ನಮಗೆ ಅನುಕೂಲವಾಗತ್ತೋ ಅಲ್ಲಿ ಯಾವ ಜಾಗದಲ್ಲಿ ನಮಗೆ ಅನುಕೂಲವಾಗತ್ತೋ ಅಲ್ಲಿ ನಾವು ಕೂತ್ಕೊಳ್ಳೋದು ಕುರ್ಚಿಯ ಮೇಲೆ ಇಲ್ಲ ಸೋಫಾ ಮೇಲೆ ನೆಲದ ಮೇಲೆ ಯಾವ ತರ ನಮಗೆ ಅನುಕೂಲ ಆಗತ್ತೋ ದೇಹಕ್ಕೆ ಆ ತರ ಕುಳಿತುಕೊಳ್ಳೋದು ಮತ್ತೆ ಕೈಗಳನ್ನ ಬೆರಳುಗಳನ್ನ ಒಂದರಳೊಂದು ಜೋಡಿಸ್ಕೊಳ್ಳೋದು ಮತ್ತೆ ಕಣ್ಣುಗಳನ್ನ ಹಗರವಾಗಿ ಮುಚ್ಕೊಳ್ಳೋದು ಮತ್ತೆ ನಡೆಯುವ ಉಸಿರಾಟವನ್ನ ಸಾಕ್ಷಿಭೂತವಾಗಿ ಗಮನಿಸೋದು ಅಂತ ಸಾಕ್ಷಿ ರೂಪದಿಂದ ನಾವು ನಡೆಯುವ ಉಸಿರಾಟವು ನಮ್ಮ ಮೂಗಿಂದ ನಡೀತಾ ಇದೆ ಇಡೀ ದಿನ ನಾವು ಅದನ್ನ ಅದನ್ನ ವೀಕ್ಷಿಸ್ತಾ ಇರಲ್ಲ ಅದ್ರ ಪಾಡುಗ ನಡೀತಾ ಇರುತ್ತೆ ಬಟ್ ಅದ್ರ ಬಗ್ಗೆ ನಾವು ಗಮನ ಇಟ್ಟಿರಲ್ಲ ಮರ್ತಿರ್ತೀವಿ ಈಗ ನಾವೇನ್ ಮಾಡ್ತೀವಿ ಮನಸ್ಸಲ್ಲಿ ಎಷ್ಟೋ ವಿಚಾರಗಳು ಬರ್ತಾ ಇರೋದ್ರಿಂದ ನಾವು ಆ ವಿಚಾರಗಳನ್ನೆಲ್ಲ ಬಿಟ್ಟು ಮನಸ್ಸು ಶೂನ್ಯಗೊಳಿಸುವಂತ ಒಂದು ಪ್ರಕ್ರಿಯೆ ಮನಸ್ಸು ಶಾಂತಗೊಳಿಸುವಂತ ಪ್ರಕ್ರಿಯೆ ಈ ಧ್ಯಾನದ ಪ್ರಕ್ರಿಯೆ ಅಂತ ಹೇಳ್ಬೋದು ಈಗ ಹೇಳಿದ್ನಲ್ಲ ಮನಸ್ಸಿಗೆ ಸ್ನಾನ ಅನ್ನೋದು ಈ ಮನಸ್ಸಿಗೆ ಸ್ನಾನ ನಾವು ದಿನನಿತ್ಯ ಮಾಡಿಸಿದ್ರೆ ದೇಹಕ್ಕೆ ಸ್ನಾನ ಮಾಡಿಸ್ತಾ ಇದ್ರು ಪರವಾಗಿಲ್ಲ ನಮ್ಮ ಜೀವನ ಪಾವನ ಆಗುತ್ತೆ ಪರಿಪಕ್ವ ಆಗುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ ಸ್ನೇಹಿತರೆ ಓಕೆ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಸರಳವಾದ ಸೂತ್ರ ಏನಾದ್ರೆ ದಿನನಿತ್ಯ ಧ್ಯಾನ ಮಾಡೋದು ಏನ್ ಯಾವತರ ಆನಾಪಾನ ಸತಿ ಧ್ಯಾನ ಮತ್ತೆ ಯಾವಾಗ ಯಾವಾಗ ಬೇಕಾದ್ರೂ ಮಾಡ್ಬೋದು ಎಲ್ ಬೇಕಾದ್ರೂ ಮಾಡ್ಬೋದು ಎಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಇನ್ನ ಒಂದು ಮುಖ್ಯವಾದ ಸೂತ್ರ ಅದಕ್ಕೆ ನಮಗೆ ಕೊಟ್ಟಿದ್ದಾರೆ ಒಂದು ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ವಯಸ್ಸೆಷ್ಟೋ ಅಷ್ಟು ನಿಮಿಷಗಳು ನಾವು ಮಾಡೋದು ಅಂತ ನಮ್ಮ ವಯಸ್ಸೆಷ್ಟೋ ಅಷ್ಟು ನಿಮಿಷ ಮಾಡ್ಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ಈಗ ಹತ್ತು ವರ್ಷದ ಒಂದು ಮಗು ಒಂದು ಐದು ವರ್ಷದ ಒಂದು ಮಗುಗೆ ನಾವು ದೈವ ಸಮಾನ ಅಂತ ಹೇಳ್ತೀವಿ ದೈವ ಸಮಾನ ಅಂದ್ರೆ ಅವರ ಮನಸ್ಸು ಯಾವಾಗ್ಲೂ ಸ್ಥಿತಪ್ರಜ್ಞತೆಯಲ್ಲಿ ಆ ಭೂತಕಾಲದ್ದು ವಿಚಾರಗಳು ಕಾಡೋದಿಲ್ಲ ಭವಿಷ್ಯದ ಬಗ್ಗೆ ಆಲೋಚನೆಗಳು ಮಕ್ಕಳಲ್ಲಿ ಇರೋದಿಲ್ಲ ಅದಕ್ಕೆ ಆ ಸ್ಥಿತ ಪ್ರಜ್ಞತೆ ಇರುವಂತ ಒಬ್ಬ ಯಾವುದೇ ವ್ಯಕ್ತಿಗೂ ನಾವು ದೈವ ಸಮಾನರು ಅಂತಾನೆ ಹೇಳ್ಬೋದು ಅದನ್ನ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ತರ್ಕ ಮನಸ್ಸು ಹುಟ್ಟುತ್ತೆ ಸಮಾಜದ ಒಂದು ಆಗು ಹೋಗುಗಳ ಬಗ್ಗೆ ನಂಬಿಕೆಗಳು ಅಪನಂಬಿಕೆಗಳು ಮತ್ತೆ ನಿರ್ದಿಷ್ಟ ಭಾವನೆಗಳಿಂದ ನಾವು ನಮ್ಮನ್ನ ನಾವು ಕುಂದಗೊಳಿಸ್ಕೊಂಡು ನಾನು ಆತ್ಮ ಅನ್ನೋದನ್ನ ಮರ್ತ್ಬಿಟ್ಟು ನಾವು ದೇಹ ನಾವು ಮನಸ್ಸು ಅನ್ನೋದ ಒಂದು ಜಟಿಲ ಭಾವನೆಯಲ್ಲಿ ನಾವು ತಗಲಾಕೊಂಡು ಆ ಅರಿತಾ ಇರ್ತೀವಿ ಸೊ ಇದನ್ನ ನಾವು ಎಷ್ಟು ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೋ ಅಷ್ಟು ನಿಮಿಷ ನಾವು ಕೊಡೋದಕ್ಕೆ ಹೆಚ್ಚು ಮಾಡ್ಕೋಬೇಕು ಧ್ಯಾನಕ್ಕೆ ಅಂತ ಹೇಳ್ತಾರೆ ಪತ್ರಿ ಸರ್ ಅದಕ್ಕೆ ನಮಗೆ ಆ ಒಂದು ಸರಳವಾದ ಉಪಾಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದೀವೋ ಅಷ್ಟು ನಿಮಿಷ ನಮಗೆ ಕೊಡ್ಬೇಕು ದಿನನಿತ್ಯ ಅಂತ ಅಂದ್ರೆ ಒಂದು ಹುಟ್ಟು ಹಬ್ಬಕ್ಕೆ ನಮಗೆ ನಮಗೆ ಅಂತ ಒಂದು ನಿಮಿಷ ಹುಡುಗರೆ ಕೊಡಕ್ಕಾಗಲ್ವಾ ಒಂದು ಬರ್ತ್ಡೇ ಅಂತ ಮಾಡಿ ಎಷ್ಟೊಂದ್ ಜನಕ್ಕೆ ಗಿಫ್ಟ್ ಅದು ಇದು ಕೊಡ್ತಾ ಇರ್ತೀವಿ ನಮಗೆ ಅಂತ ಪ್ರತಿಯೊಂದು ಹುಟ್ಟದ ಹಬ್ಬಕ್ಕೆ ನಮಗೆ ಅಂತ ಒಂದು ನಿಮಿಷ ನಾವು ಕೊಡ್ಬೇಕು ಅಷ್ಟೇ ಇನ್ನೇನು ಇಲ್ಲ ಇದಕ್ಕೆ ಸರಳ ಸುತ್ತ ನಾನು ನನಗೋಸ್ಕರ ಕೊಡದೇ ಇರೋ ಸಮಯ ಬೇರೆ ಕಡೆ ನಾವು ವ್ಯರ್ಥ ಮಾಡೋದು ಬೇರೆಯವ್ರಿಗೆ ಕೊಡೋದಕ್ಕಿಂತ ನಮ್ಮ ಸ್ವಧರ್ಮ ನಾವು ಕಾಪಾಡ್ಕೊಳ್ಬೇಕು ಸ್ವಧರ್ಮ ಕಾಪಾಡ್ಕೊಂಡು ನನಗೆ ಅಂತ ನಾನು ಒಂದು ನಿಮಿಷ ಪ್ರತಿ ಹುಟ್ಟದ ಬಗ್ಗೆ ನಾವು ಕೊಟ್ರೆ ಅವಾಗ ಏನಾಗತ್ತೆ ನಿಸ್ವಾರ್ಥವಾಗಿ ನಾವು ಬೇರೆಯವ್ರನ್ನ ಧ್ಯಾನ ಪ್ರಚಾರ ಮಾಡ್ತಾ ಮಾಡ್ತಾ ನಮ್ಮ ಜೀವನ ಕಳಿಬಹುದು ಅಂತ ಹೇಳ್ಬೋದು ಸ್ನೇಹಿತರು ಸೊ ನಾವು ಸ್ವಾರ್ಥಿಯಾಗಿ ಧ್ಯಾನ ಸಾಧನೆ ಮಾಡಬೇಕು ಆಮೇಲೆ ನಮಗೆ ಸಿಗುವಂತ ಒಂದು ಶಕ್ತಿ ನಮಗೆ ಜ್ಞಾನ ಆ ನಮಗೆ ಸಿಗುವಂತ ಎಲ್ಲ ತರದ ಆರೋಗ್ಯದಿಂದ ನಾವು ಆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಕ್ಕೆ ಧ್ಯಾನ ಪ್ರಚಾರ ಮಾಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನಾನು ಇದನ್ನ ತುಂಬಾ ಆ ಬೇಗ ನನ್ನ ಜೀವನದಲ್ಲಿ ಕಲ್ತ್ಕೊಂಡೆ ಅಂತ ಹೇಳ್ಬೋದು ಆ ನಾನು ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಪೃಥ್ವಿ ಸರ್ ಅವ್ರನ್ನ ಭೇಟಿ ಮಾಡಿ ಹತ್ತನೇ ಇಸ್ವಿಯಿಂದ ಎಲ್ಲಾ ನನಗೆ ಏನು ಅಹ್ ಪ್ರಶ್ನೆಗಳಿದ್ವೋ ಗೊಂದಲಗಳಿದ್ವು ಅದೆಲ್ಲ ಸರಿಪಡಿಸ್ಕೊಂಡು ಎಲ್ಲ ಕಲಿಸ್ಕೊಂಡು ಅವಾಗಿನಿಂದ ನಾನು ಧ್ಯಾನ ಪ್ರಚಾರ ಮಾಡ್ತಾನೆ ಇದೀನಿ ಅಹ್ ನನಗೆ ಸಾಕಷ್ಟು ಇದರಿಂದ ಅನುಭವಗಳು ಮತ್ತೆ ಎಲ್ಲೆಲ್ಲಿ ಧ್ಯಾನ ಪ್ರಚಾರಕ್ಕೆ ಹೋಗ್ತೀವೋ ಅಲ್ಲಿ ಬರುವಂತ ಮಾಸ್ಟರ್ಸ್ಗಳ ಜೊತೆ ಒಂದು ಸಜ್ಜನ ಸಾಂಗತ್ಯ ಅಲ್ಲಿ ಉಂಟಾಗುವಂತ ಒಂದು ಜ್ಞಾನ ಮಂಥನ ಅಂತ ಹೇಳ್ಬೋದು ಅದೆಲ್ಲದ್ರಿಂದ ನನಗೆ ತುಂಬಾ ಲಾಭ ಆಗಿದೆ ಅಂತ ಹೇಳ್ಬೋದು ಅಹ್ ನನ್ನ ಜೀವನದಲ್ಲಿ ಸಂಸಾರಕ್ಕೂ ಸಮಯ ಕೊಡ್ಲಿಕ್ಕೆ ನಂಗೆ ಅನುಕೂಲ ಆಗಿದೆ ಸಮಾಜಕ್ಕೂ ಕೊಡ್ಲಿಕ್ಕೆ ಅನುಕೂಲ ಆಗಿದೆ ಆಧ್ಯಾತ್ಮಿಕ ಸಾಧನೆ ಕೊಡ್ಲಿಕ್ಕೂ ಅನ್ ಅನುಕೂಲ ಆಗಿದೆ ಧ್ಯಾನ ಪ್ರಚಾರಕ್ಕೆ ಅನುಕೂಲ ಆಗಿದೆ ಸೊ ನನಗೆ ಆರ್ಥಿಕವಾಗಿ ನನಗೆ ಅನುಕೂಲ ಆಗಿದೆ ಏನೇ ಈಗ ಒಂದು ಮನೋರಂಜನೆಗೆ ಒಂದು ಡ್ಯಾನ್ಸ್ ಕಲಿಯೋದಾಗಿರ್ಬೋದು ಒಂದು ಕ್ರೀಡೆ ಆಗಿರ್ಬೋದು ಎಲ್ಲದಕ್ಕೂ ನನಗೆ ಸಮಯ ಸಿಗ್ತಾ ಇದೆ ಏನಕ್ಕೆ ಅಂದ್ರೆ ಧ್ಯಾನ ಮಾಡೋದ್ರಿಂದ ನನಗೆ ಪರಿಪೂರ್ಣ ಲಾಭ ಸಿಗ್ತಾ ಇದೆ ಜೊತೆಗೆ ಧ್ಯಾನ ಪ್ರಚಾರಕ್ಕೆ ಆದ್ಯತೆ ಕೊಡೋದ್ರಿಂದ ಈ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತ ಎರಡು ಮುಖ ಒಂದು ನಾಣ್ಯದ ಎರಡು ಮುಖಗಳು ಅಂದ್ರೆ ಏನು ಒಂದು ಧ್ಯಾನ ಮಾಡೋದು ಒಂದು ಧ್ಯಾನ ಮಾಡಿಸೋದು ಧ್ಯಾನ ಮಾಡೋದು ಸರಿಯಾದ ಮಾರ್ಗದಲ್ಲಿ ಧ್ಯಾನ ಮಾಡೋದು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದು ಜೊತೆಗೆ ಅಹ್ ದಿನಕ್ಕೊಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ ಸಾಕು ನಾವು ಒಬ್ಬರಿಗೆ ಊಟ ನೀಡೋದಕ್ಕಿನ್ನ ಮುಖ್ಯವಾಗಿ ಅನ್ನದಾನ ಮಾಡೋ ಎಷ್ಟೊಂದ್ ಜನ ಮಾಸ್ಟರ್ಸ್ ಇರ್ತಾರೆ ಅನ್ನದಾನ ಮಾಡೋದಕ್ಕಿನ್ನ ಶ್ರೇಷ್ಠ ದಾನ ಅಂದ್ರೆ ಜ್ಞಾನದಾನ ಅದು ಧ್ಯಾನ ಜ್ಞಾನ ದಾನ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಇದು ಎರಡು ನಾವು ಸಂಕಲ್ಪವನ್ನು ತೊಟ್ಟು ಇವತ್ತಿಂದ ನೀವು ಶುರು ಮಾಡಿ ನಲವತ್ತೊಂದು ದಿನಗಳ ಕಾಲ ನೀವು ಪ್ರತಿ ಒಂದು ದಿನ ತಪ್ಪದನೆ ಯಾವುದೇ ಸಮಯ ನಿಮಗೆ ಅನುಕೂಲವಾಗುವಂತ ಯಾವುದೇ ಸಮಯದಲ್ಲೂ ಕೂತ್ಕೊಂಡು ಪ್ರತಿದಿನ ನಿಮ್ಮ ನಿಮ್ಮ ವಯಸ್ಸೆಷ್ಟು ಅಷ್ಟು ನಿಮಿಷಗಳ ಕಾಲ ಕಣ್ಣು ಮುಚ್ಚಿಕೊಂಡು ಉಸಿರಾಟವನ್ನ ಗಮನಿಸ್ಕೊಂಡು ಯಾವುದೇ ಮಂತ್ರ ತಂತ್ರ ಇಲ್ಲ ಯಾವುದೇ ಗುರುಗಳ ಅವಶ್ಯಕತೆ ಇಲ್ಲ ನಿಮ್ಮ ಉಸಿರಾಟವೇ ನಿಮ್ಮ ಗುರು ಅಂತ ಅದನ್ನ ನಮಿಸ್ತಾ ವಂದನಾರ್ಪಣೆ ಅದಕ್ಕೆ ಸಲ್ಲಿಸ್ತಾ ಕೃತಜ್ಞತಾ ಭಾವದಿಂದ ಉಸಿರಾಟದ ಜೊತೆಗೆ ನಾವು ಇದ್ರೆ ಅದು ಕೊಡುವಂತ ಶುದ್ಧೀಕರಣ ಅದು ಕೊಡುವಂತ ಶಕ್ತಿ ಇನ್ ನಮಗೆ ಸಿಗೋದಿಲ್ಲ ಅಂತ ನಾನು ನಿಶ್ಚಿತವಾಗಿ ಹೇಳ್ಬೋದು ನಮ್ಮನ್ನ ಸ್ನೇಹಿತರೆ ಸೊ ಅದು ಬಿಟ್ರೆ ನಾವು ಧ್ಯಾನ ಪ್ರಚಾರ ಮಾಡೋದು ಪ್ರತಿದಿನ ಒಬ್ಬರಿಗಾದ್ರು ನಾವು ಫೋನಲ್ಲಿ ಹೇಳ್ಕೊಟ್ಟಿರ್ಬೋದು ಸರ್ಕಾರಿ ಮಾರೋ ಅಂಗಡಿಯಲ್ಲಿ ಇರೋವ್ರಿಗೂ ಹೇಳ್ಕೊಡ್ಬೋದು ನಾವು ಹೋಗ್ತಾ ಹೋಗ್ತಾ ಅಲ್ಲಿ ಹೇಳ್ಕೊಡ್ಬೋದು ಇಲ್ಲ ನಮ್ಮ ಸ್ನೇಹಿತರಿಗೆ ಹೇಳ್ಕೊಡ್ಬೋದು ಯಾರಿಗ್ ಬೇಕಾದ್ರೂ ನಾವು ಹೇಳ್ಕೊಡ್ಬೋದು ಒಟ್ನಲ್ಲಿ ಧ್ಯಾನ ಜ್ಞಾನವನ್ನ ಹೇಳ್ಕೊಡ್ಬೇಕು ಒಬ್ಬರಿಗೆ ಅಂತ ನಾವು ಮಾಡ್ಕೊಂಡಾಗ ನಮ್ಮ ಜೀವನ ಆ ತುಂಬಾ ಅದ್ಭುತವಾದ ಒಂದು ಅಹ್ ಮಾರ್ಗದಲ್ಲಿ ನಡೆಯುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತ ಓಕೆ ಸೊ ಇದು ಈ ನನ್ನ ಜೀವನಕ್ಕೆ ಇದು ಮೊದಲ ಸೂತ್ರ ಅದಾದ್ಮೇಲೆ ಇನ್ನು ಸೂತ್ರಗಳು ಸರಳ ಸೂತ್ರಗಳು ಸಾಕಷ್ಟಿದೆ ಅಹ್ ಇನ್ನು ಮುಂದೆ ನಮ್ಮ ಬೇರೆ ಬೇರೆ ಅಹ್ ಪಿ ಎಸ್ ಎಸ್ ಮಾಸ್ಟರ್ಸ್ ಬಂದು ನಿಮಗೆ ಅಹ್ ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಆ ಧ್ಯಾನಕ್ಕೆ ನಾವೆಲ್ಲ ಸಿದ್ಧರಾಗೋಣ ಅಂತ ನಮಸ್ಕಾರ ನನ್ನ ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು